ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಇದು ಕಾಂಗ್ರೆಸ್ಗೆ ಅನಿರೀಕ್ಷಿತವಾಗಿ ಅಪ್ಪಳಿಸಿದಂತಹ ಸಿಡಿಲು. ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲಿ ಶೆಟ್ಟರ್ ಘರ್ ವಾಪಸಿಯಾಗಿದ್ದಾರೆ. ಡೆಲ್ಲಿಗೆ ತೆರಳಿ ಅಮಿತ್ ಶಾ ಭೇಟಿ ಮಾಡಿದಂತಹ ಶೆಟ್ಟರ್ ಕಮಲ ಮುರಿದಿದ್ದಾರೆ. ಹೀಗೆ ಬಿಜೆಪಿ ರಿಟರ್ನ್ಗೆ ಭಾರತದ ಪ್ರಗತಿ, ದೇಶದ ರಕ್ಷಣೆಗಾಗಿ ಮೋದಿ ಅಂತ ಕಾರಣ ಕೊಟ್ಟಿದ್ದಾರೆ. ಕೈಪಡೆಗೆ ಸುಳಿವೆ ಸಿಗದಂತೆ ಈ ಆಪರೇಷನ್ ನಡೆದಿದೆ. ಇದರ ಹಿಂದೆ ಮೂರು ಕಾಣದ ಕೈಗಳಿವೆ. ಹೆಚ್ಡಿಕೆ ಮೂಲಕ ಹಾಕಿದಂತಹ ಗಾಳಕ್ಕೆ ಕಾಂಗ್ರೆಸ್ ವಿಲವಿಲ ಅನ್ನುವಂತಾಗಿದೆ. ಸವದಿ ಮಾತ್ರ ಬಿಜೆಪಿಗೆ ಬರಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕೈಪಡೆಯಲ್ಲಿ ನಿರಾಸೆ ಕವಿದ್ರೆ ಬಿಜೆಪಿ ರಣೋತ್ಸಾಹ ಹೆಚ್ಚಿದೆ. ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಜೆಡಿಎಸ್ಗೆ ಭರ್ಜರಿ ಬೂಸ್ಟ್ ಸಿಕ್ಕಿದೆ. ಹಾಸನ ಮಂಡ್ಯದಲ್ಲಿ ದಳಪತಿ ದಾಳವನ್ನ ಉರುಳಿಸಿದ್ದಾರೆ. ಮೊಮ್ಮಗ ಪ್ರಜ್ವಲ್ ಪರ ನೇರವಾಗಿ ಅಖಾಡಕ್ಕಿಳಿದ ಗೌಡ್ರು ಪ್ರಚಾರ ತಂತ್ರವನ್ನ ಹೆಣೆದಿದ್ದಾರೆ. ಇನ್ನು ಹೆಚ್ಡಿಕೆ ನಿಖಿಲ್ ಸ್ಪರ್ಧೆ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಈ ಸಂಬಂಧ ಪವಿತ್ರಾನೋ ಅಪವಿತ್ರಾನೋ ದರ್ಶನ್ಗೆ ಗೊತ್ತು. ಕಾಟೀರ ಸಂಸಾರದ ಗಲಾಟೆ ಮತ್ತೆ ಬೀದಿಗೆ ಬಂದಿದೆ. ಪವಿತ್ರ ಗೌಡ ಹಾಕಿದಂತಹ ಪೋಸ್ಟ್ನಿಂದ ವಿಜಯಲಕ್ಷ್ಮಿ ದುರ್ಗಾವತಾರವನ್ನ ತಾಳಿದ್ದಾರೆ. ನಮ್ಮ ರಿಲೇಶನ್ಶಿಪ್ಗೆ 10 ವರ್ಷ ಅಂತ ಪವಿತ್ರ ಮಾಡಿದಂತಹ ಕೋರ್ಟ್ಗೆ ದಾಸನ ಪತ್ನಿ ದಂಗಲ್ಗೆ ನಿಂತಿದ್ದಾರೆ. ಬಡತನಕ್ಕೆ ಮೈತುಂಬ ರೋಗಗಳು. ಮನೆಯಲ್ಲಿ ಹಾಸಿ ಹೊದ್ದಂತಹ ಈ ಬಡತನಕ್ಕೆ ಬಳುವಳಿಯಾಗಿ ಬಂದಿದ್ದು ಮೂಢನಂಬಿಕೆ. ಅದೇ ಬಾಲಕನೊಬ್ಬನ ಪ್ರಾಣಕ್ಕೆ ಕುತ್ತು ತಂದಿದೆ. ಬ್ಲಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಬಾಲಕನನ್ನ ಚಿಕ್ಕಮ್ಮ ಗಂಗೆಯಲ್ಲಿ ಮುಳುಗಿಸಿ ಸಾವಿಗೆ ಕಾರಣಳಾಗಿದ್ದಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.